ಗಿಯಾರಪೇಟೆಯ ಮಹಾಜನತೆಯನ್ನು ನೋಡಿ ನನಗೆ ಬಹಳಷ್ಟು ಸಂತೋಷ ಆಗಿದೆ. ಯಾಕೆ ಸಂತೋಷ ಆಗಿದೆ ಅಂತಂದ್ರೆ, ಗಿಯಾರಪೇಟೆಯ ಅಭಿವೃದ್ಧಿ ಪರ್ವ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ತಾವೆಲ್ಲರಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ತಾವು ಮೂರು ವರ್ಷದ ಹಿಂದೆ ತೆಗೆದುಕೊಂಡಂತ ನಿರ್ಣಯ ಯಾವ ರೀತಿ ಪ್ರತಿಫಲವನ್ನ ಕೊಡ್ತಾ ಇದೆ ಅಂತ ಹೇಳಿ ಸಾಕ್ಷಿ ಆಗ್ತಾ ಇದ್ದೀರಿ. ಕೆಆರ್ಪೇಟೆಯ ಈ ಮಹಾಜನತೆಯ ಈ ಉದಾಹರಣವಾಗಿರುವಂತ ಭಾವನೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ನಾನು ಅರ್ಪಿಸುತ್ತೇನೆ. ಈ ಅಭಿವೃದ್ಧಿ ಪರ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹೋರಾಟಗಾರರು, ಜನರ ಧ್ವನಿಯಾಗಿ 40 ವರ್ಷದಿಂದ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಸಂಚರಿಸಿ ಕರ್ನಾಟಕದ ಅಭಿವೃದ್ಧಿಗೆ ದೊಡ್ಡ ಪಾತ್ರವನ್ನು ವಹಿಸಿರುವಂತ ಸದಾಕಾಲ ಜನರ ಹೃದಯದಲ್ಲಿ ಶಾಶ್ವತವಾಗಿರುವಂತಹ ಸ್ಥಾನವನ್ನು ಮಾಡಿರುವಂತ ನಿಮ್ಮ ಈ ಕ್ಷೇತ್ರದ ಈ ತಾಲೂಕಿನ ಬುಗ್ಗಕೆರೆಯ ಮಣ್ಣಿನ ಮರ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಇವತ್ತು ಇಲ್ಲಿ ನಿಮ್ಮನ್ನೆಲ್ಲ ನೋಡಿ ನಾನು ಹೇಳ್ತಾ ಇದ್ದೆ ಬಹಳಷ್ಟು ಸಂತೋಷ ಆಗಿದೆ ನನಗೆ. ಇವತ್ತು ಈ ನನ್ನ ಜನರನ್ನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನು ನೋಡುವಂತ ಅವಕಾಶ ಇವತ್ತು ನಾರಾಯಣಗೌಡರು ಮಾಡಿಕೊಟ್ಟಿದ್ದಾರೆ, ನನಗೆ ಬಹಳಷ್ಟು ಇವತ್ತು ಸಮಾಧಾನ ಮತ್ತು ಸಂತೋಷ ಆಗಿದೆ ಅಂತ ಹೇಳಿ ನಿಮ್ಮ ಮೇಲಿನ ಪ್ರೀತಿ, ವಿಶ್ವಾಸ, ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತನ್ನ ಪ್ರಥಮದಲ್ಲಿ ನಾನು ಹೇಳುತ್ತೇನೆ. ಕರ್ನಾಟಕದ ಮಹಾಜನತೆ ಈ ಇಬ್ಬರು ಮಹಾನ್ವಿಯನ್ನ ಸದಾಕಾಲ ನೆನಪಿಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ, ಇನ್ನೊಂದು ನಮ್ಮ ನಾಯಕರಾದಂತ ಯಡಿಯೂರಪ್ಪರು ಲಕ್ಷಗಟ್ಟಲೆ ಜನರ ಜೀವನವನ್ನು ಉಳಿಸಿದ್ದಾರೆ. ಯಾರು ಕೈಗೆ ಕೆಲಸ ಇರಲಿಲ್ಲ ಅವರಿಗೆ ಬದುಕನ್ನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಆಟೋ ಡ್ರೈವರ್ ಅಂತ ಹಿಡಿದು, ಕೂಲಿ ಕಾರ್ಮಿಕರಿಂದ ಹಿಡಿದು, ಕ್ಷೌರಿಕರಿಂದ ಹಿಡಿದು ಎಲ್ಲರಿಗೂ ಕೂಡ ಬದುಕನ್ನ ಆ 2 ವರ್ಷದಲ್ಲಿ ಕೊಟ್ಟಿರುವಂತಹದ್ದು ಸನ್ಮಾನ. ಇದು ಜನಪರವಾಗಿರುವಂತಹ ಆಡಳಿತ, ಜನರ ರಾಜಕಾರಣ. ನಾರಾಯಣಗೌಡ ರಾಜೀನಾಮೆ ಕೊಟ್ಟಿದ್ದು ಕೂಡ ಜನರ ರಾಜಕಾರಣ ಸಲುವಾಗಿ. ಹೀಗಾಗಿ ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಕಳಕಳಿ ವಿನಂತಿಯನ್ನು ನಾನು ಮಾಡ್ತೇನೆ. ನಾರಾಯಣಗೌಡರಿಗೆ ಸದಾಕಾಲ ನಿಮ್ಮ ಆಶೀರ್ವಾದ ಇರಬೇಕು. ನಿನ್ನೆ ಇಂತೂ ಇವತ್ತು ಇದೆ, ನಾಳೆಯೂ ಕೂಡ ಅವರಿಗೆ ಆಶೀರ್ವಾದ ಸದಾಕಾಲ ಇರಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ.